அண்ணா செக் பண்ணுங்க செக் பண்ணுங்க செக் பண்ணுங்க ವೇದಿಕೆ ಮಂಜುನಾಥ್ ಸಜ್ಜನ ಸಮಾಜದ ಬಂಧುಗಳೇ ಈಗಾಗಲೇ ಇಡೀ ದೇಶದಲ್ಲಿ ಈ ಕೊರೋನಾ ಹೆಮ್ಮಾರಿಯು ಹಬ್ಬುತ್ತಾ ಇರುತ್ತರಕ ನಮಗೆ ತಿಳಿದಿರತಕ್ಕಂತ ಸಂಗತಿ ವಾಸ್ತವಾಂಶ ನಾವು ಸ್ವಾವಲಂಬಿಗಳು ಭಾರತ ಏನನ್ನು ಅಪೇಕ್ಷೆ ಪಡುವಂತದ್ದಲ್ಲ ಈ ನಮ್ಮ ಶತ್ರು ರಾಷ್ಟ್ರಗಳಿಗೆ ಈ ದೇಶವನ್ನ ಹೇಗಾದರೂ ಮಣಿಸಲೇಬೇಕು ಅಂತ ಹೇಳಿ ಯಾವುದೇ ಯುದ್ಧದಲ್ಲಿ ಈ ದೇಶವನ್ನ ಸೋಲಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಯಾವುದೇ ಅಣ್ಣೋಸ್ತ್ರದಿಂದ ಸೋಲಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಆಂತರಿಕವಾಗಿ ದಂಗೆಯನ್ನು ಎದುರಿಸತಕ್ಕಂತ ಪ್ರಯತ್ನ ಪಟ್ಟರೂ ಅದು ಸಾಧ್ಯ ಆಗಲಿಲ್ಲ ಅಂತಾರಾಷ್ಟ್ರೀಯ ಷಡ್ಯಂತ್ರ ಇದರಲ್ಲೊಂದು ಅಡಗಿದೆ ಈ ದೇಶದ ಮೇಲೆ ರಾಸಾಯನಿಕ ಪ್ರಯೋಗವಾಗಿ ಜೈವಿಕ ಒಂದು ಪ್ರಯೋಗವನ್ನು ಈ ದೇಶದಲ್ಲಿ ಮಾಡ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಕೋವಿಡ್ ಮಹಾರಂಭವದು ಈ ದೇಶಕ್ಕೆ ಬಾರಿ ದೊಡ್ಡ ವಿಚಾರ ಏನಲ್ಲ ಜಗತ್ತಿಗೆ ಕಂಪೇರ್ ಮಾಡಿದ್ರೆ ಭಾರತದಲ್ಲಿ ಸಾವಿನ ಸಂಖ್ಯೆ ತುಂಬಾ ಕಡಿಮೆ ಅಮೆರಿಕದಲ್ಲಿ 7.5 ಕೋಟಿ ಇರತಕ್ಕಂತ ಜನಸಂಖ್ಯೆಯಲ್ಲಿ ಶೇಕಡಾ 12% ಮರಣ ಹೊಂದಿರತಕ್ಕಂತದ್ದು ನೆನಪಿದೆ ಆದರೆ ಈ ದೇಶದಲ್ಲಿ 135 ಕೋಟಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಂತವರು ಕೇವಲ 2.3% ಮಾತ್ರ ಇಲ್ಲಿ ಸಾವನ್ನ ಅನುಭವಿಸ್ತಾ ಇದ್ದಾರೆ ಹಾಗೆ ಮಹಾಮಾರಿಯು ಭಾರತದವರಿಗೆ ವಿಶೇಷ ಅಂತದ್ದಲ್ಲ ನಾವು ಆತ್ಮವಿಶ್ವಾಸ ಹೆಚ್ಚಿಸಿಕೊಂಡು ಈ ದೇಶದಲ್ಲಿ ಏನು ಮಹಾಮಾರಿ ಇದೆ ಏನು ನಮ್ಮ ಮೇಲೆ ಯುದ್ಧಕ್ಕೆ ಹೊರಟಿದ್ದಾರೆ ಏನು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಈ ಷಡ್ಯಂತ್ರಕ್ಕೆ ಸರಿಯಾದ ಉತ್ತರವನ್ನು ನಾವು ಕೊಡ್ತಾ ಇದ್ದೀವಿ ಈ ಹಿನ್ನೆಲೆಯಲ್ಲಿ ಶಿರಾ ನಗರದಲ್ಲಿ ನಮ್ಮ ಮಾನನೀಯ ಶಾಸಕರು ಅತ್ಯಂತ ಮೆಚ್ಚುಗೆ ಪಾತ್ರವನ್ನ ನಾವು ಮಾಡ್ತಾ ಇದ್ದಾರೆ ಇವರಿಗೆ ಪೂರಕವಾಗಿ ಶಿರಾ ನಗರದ ಎಲ್ಲ ವರ್ತಕರ ಸಂಘದವರು ಜ್ಯುವೆಲ್ಲರಿ ಮಾಲೀಕರು ಅನೇಕ ಸಂಘಟನೆಗಳು ಒಂದು ಮಿಷಿನ್ ಅನ್ನು ತಯಾರು ಕೊಡತಕ್ಕಂತ ಒಂದು ವ್ಯವಸ್ಥೆ ಮಾಡಿದ್ದಾರೆ ಆಮ್ಲಜನಕ ಕೊಡತಕ್ಕಂತದ್ದು ಇದರ ವೆಚ್ಚ ಏನಿದೆ ಇದನ್ನ ನಾವೇನು ಕೊಡ್ತಾ ಇಲ್ಲ ಸಮಾಜ ಕೊಡ್ತಾ ಇದೆ ಸಮಾಜ ತಗೊಂಡು ನಾವು ಆಸ್ಪತ್ರೆಗೆ ದಾನ ಮಾಡ್ತಾ ಇದ್ದಾರೆ ಇದಕ್ಕೆ ನಮ್ದು ಕೇವಲ ಪೋಸ್ಟ್ ಮ್ಯಾನ್ ಕೆಲಸ ಅಷ್ಟು ಬಿಟ್ರೆ ನಮ್ಮ ಏನು ಇದರಲ್ಲಿ ಪ್ರಯತ್ನ ಇಲ್ಲ ಆದ್ರೆ ಇವೆಲ್ಲವೂ ಕೂಡ ಇಡೀ ಶಿರಾ ನಗರದ ಜನತೆಗೆ ಇದು ಹೆಮ್ಮೆ ಸೇರುತ್ತೆ ಸೇವಾ ವಿಚಾರದಲ್ಲಿ ಶಿರಾ ತಾಲೂಕಿನ ಜನತೆಗಳು ಕೂಡ ನಾವು ಹೆಮ್ಮೆ ಪಡಬೇಕು ತಾವೇನೋ ಸೇವೆ ಕಾರ್ಯ ಮಾಡಬೇಕು ಅಂತಿದ್ದೀರಾ ನಿಮಗೇನೋ ಸಂಕಷ್ಟ ಆದ್ರೆ ಇಲ್ಲಿ ನಗರ ತಾಲೂಕು ಆಸ್ಪತ್ರೆ ಮುಂಭಾಗ ಒಂದು ಸಹಾಯವಾಣಿ ಕೂಡ ಮಾಡಿದೀವಿ ಏನೇ ತೊಂದರೆ ಆಗಲಿ ಅರ್ಧರಾತ್ರಿ ಆದರೂ ಪರವಾಗಿಲ್ಲ ನಾವು ಕಾರ್ಯಕರ್ತರು ಹಿಂದೂ ಜಾಗರಣ ವೇದಿಕೆ ರಾಷ್ಟ್ರೀಯ ಸೈನಿಕ ಸಂಘ ಮತ್ತು ಸೇವಾ ಭಾರತಿ ಕಡೆಯಿಂದ ನಾವು 24 ಗಂಟೆಗಳ ಕಾಲ ನಿಮ್ಮ ಸೇವೆಯನ್ನು ಒದಗಿಸಲು ಸದಾ ಸಿದ್ಧ ಇರ್ತೀವಿ ಇವತ್ತು ಅನೇಕ ಜನ ಇಲ್ಲಿ ಮಾಲೀಕರು ಬಂದಿದ್ದಾರೆ ಅವ್ರ ಕಡೆಯಿಂದ ಒಂದು ಆಮ್ಲಜನಕದ ಏನು ಮಿಷಿನರಿ ಇದೆ ಅದನ್ನು ಇವತ್ತು ಸರ್ಕಾರಿ ಆಸ್ಪತ್ರೆಗೆ ಅವರನ್ನು ದಾನ ಕೊಡ್ತಾ ಇದ್ದಾರೆ ತಾವುಗಳು ಸ್ವಲ್ಪ ವಿಶೇಷವಾಗಿ ಇದನ್ನು ಗಮನಿಸಿಕೊಂಡು ಈ ಒಂದು ಆಮ್ಲಜನಕದ ವ್ಯವಸ್ಥೆಯಿಂದ ಕನಿಷ್ಠ ಪಕ್ಷ ಒಂದು 4-5 ಜನ ಒಂದು ಮಿಷಿನ್ ಇರುತ್ತಂದ್ರೆ ಅವರಿಗೆ ಉಳಿಸತಕ್ಕಂತ ವ್ಯವಸ್ಥೆ ಆಗುತ್ತೆ ಅದೇ ರೀತಿ ಶಿರಾದಲ್ಲಿ ಸುಮಾರು ಒಂದು 15-20 ಈ ಆಮ್ಲಜನಕದ ವ್ಯವಸ್ಥೆ ಮಿಷಿನ್ ಅನ್ನು ಬರ್ತಾ ಇದೆ ನೀವು ಕೂಡ ಅದೇ ಸಹಕರಿಸಿ ದಯವಿಟ್ಟು ಈ ಒಂದು ಕೋವಿಡ್ ಮಹಾಮಾರಿಯನ್ನು ಎದುರಿಸಲಿಕ್ಕೆ ನಾವೆಲ್ಲರೂ ಸಿದ್ಧರಾಗ್ತೀವಿ ಅಂತ ನಾವು ಹೇಳ್ಕೊಳ್ತಾ ಈ ಒಂದು ಕೋವಿಡ್ ಸಾಂಕ್ರಾಮಿಕವನ್ನು ತಡೆಗಟ್ಟಲು ನಾನು ಪ್ರತಿ ಸಾರಿ ಹೇಳ್ತಾ ಇರ್ತೇನೆ ಒಬ್ಬ ಶಾಸಕನಿಂದ ಅಥವಾ ಸಂಸತ್ ಸದಸ್ಯನಿಂದ ಅಥವಾ ತಾಲೂಕಾಡಳಿತ ಜಿಲ್ಲಾಡಳಿತ ಅಥವಾ ಸರ್ಕಾರದಿಂದ ಮಾತ್ರ ಸಾಧ್ಯ ಆಗಲ್ಲ ಸಾರ್ವಜನಿಕರು ಎಲ್ಲರೂ ಸೇರಿ ಒಟ್ಟಿಗೆ ಸೇರಿದ್ರೆ ಒಂದು ಸಮಾಜ ಒಟ್ಟಿಗೆ ನಾವು ನಿಂತ್ಕೊಂಡ್ರೆ ಮಾತ್ರ ಈ ಒಂದು ಮಹಾಮಾರಿಯನ್ನು ಹಿಂಬೆಟ್ಟುವಲ್ಲಿ ನಮ್ಮ ಯಶಸ್ವಿ ಆಗ್ತೀವಿ ಅಂತಕ್ಕಂಥದ್ದು ನಾನು ಪ್ರತಿ ಬಾರಿ ಹೇಳ್ತಾ ಇದ್ದೆ ಅದಕ್ಕೆ ಪೂರಕವಾಗಿ ನಮ್ಮ ಶಿರಾ ತಾಲೂಕಿನಲ್ಲಿ ನಮ್ಮ ಚಿನ್ನಬೆಳ್ಳಿ ವರ್ತಕರ ಸಂಘ ಅದೇ ರೀತಿಯಲ್ಲಿ ಕನಕ ಪತ್ತಿನ ಸಹಕಾರ ಬ್ಯಾಂಕ್ ಮತ್ತು ನಮ್ಮ ಎಸ್ಕೆಜಿ ರಾಮಣ್ಣ ಅವರು ಇವರು ಮೂರು ಕನಕ ಪತ್ತಿನ ಸಹಕಾರ ಬ್ಯಾಂಕ್ ಮತ್ತು ನಮ್ಮ ಎಸ್ಕೆಜಿ ರಾಮಣ್ಣ ಅವರು ಈ ಮೂರು ದಿನಸಿ ವ್ಯಾಪಾರಿಗಳ ಸಂಘ ಇವರೆಲ್ಲ ಸೇರಿ ಮೂರು ಆಮ್ಲಜನಕ ಸಾಂದ್ರಕ ಉಪಕರಣಗಳನ್ನು ನಮ್ಮ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಒಂದು ಕೊಡುಗೆಯಾಗಿ ಕೊಡ್ತಾ ಇದ್ದಾರೆ ಈಗಾಗಲೇ 20 ಆಮ್ಲಜನಕ ಸಾಂದ್ರಕ ಉಪಕರಣಗಳು ನಮ್ಮ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಗಲೇ ಅಳವಡಿಕೆ ಆಗ್ತಾ ಇದೆ ರೋಗಿಗಳನ್ನ ಉಪಯೋಗಿಸ್ತಾ ಇದ್ದಾರೆ ಬಳಸ್ತಾ ಇದ್ದಾರೆ ಆಸ್ಪತ್ರೆಯ ಆಡಳಿತ ಅದರ ಜೊತೆಯಲ್ಲಿ ಇವತ್ತು ನಿನ್ನೆ ಒಂದು ನಮ್ಮ ಚಿಕ್ಕಮ್ಮನವರಾದ ಶ್ರೀಮತಿ ಶಾರದಾ ಅವರು ಹೂಲಿಕುಂಟೆ ಅವರು ಮತ್ತು ಅವರ ಯಜಮಾನರು ನರಸಿಂಹಯ್ಯನವರು
ಅವರು ಒಂದು ಸಾಂದ್ರಕವನ್ನು ಕೊಟ್ಟಿದ್ದಾರೆ ಆಮ್ಲಜನಕ ಸಾಂದ್ರಕ ಒಟ್ಟಿಗೆ 21 ಇದೆ ಈಗ ನಮ್ಮ ವರ್ತಕರು ಎಲ್ಲ ಸೇರಿ 3 ಕೊಡ್ತೀನಿ ಅಂತ ಹೇಳಿದ್ದಾರೆ 24 ಆಮ್ಲಜನಕ ಸಾಂದ್ರಕಗಳು ಸಿರಾ ಒಂದು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಅಳವಡಿಕೆಗೆ ಉಪಯೋಗಕ್ಕೆ ಬಳಸಲಿಕ್ಕೆ ಅಳವಡಿಕೆ ಅಳವಡಿಸಲಿಕ್ಕೆ ಉಪಯೋಗಕ್ಕೆ ಬಳಸಲಿಕ್ಕೆ ಅದು ನಮ್ಮ ವೈದ್ಯರು ತಂಡ ಅದನ್ನು ಬಳಸ್ತಾರೆ ಬಹುಶಃ ಜಿಲ್ಲೆಯಲ್ಲೇ ಇಷ್ಟೊಂದು ಆಮ್ಲಜನಕ ಸಾಂದ್ರಕಗಳು ಎಲ್ಲೂ ಇಲ್ಲ ನಮ್ಮ ಸಿರಾ ಕ್ಷೇತ್ರದಲ್ಲೇ ಇರತಕ್ಕಂತದ್ದು ಒಂದು ಹೇಳಿಕೆ ನಾನು ಹೆಮ್ಮೆ ಪಡ್ತಾನೆ ಇದಕ್ಕೆ ಎಲ್ಲರೂ ಕೂಡ ಪೂರಕವಾಗಿ ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ ಅವರಿಗೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಅದೇ ಒಂದು ಸಂದರ್ಭದಲ್ಲಿ ಇನ್ನೊಂದು ವಿಷಯ ನಾನು ಹಂಚಿಕೊಳ್ಳಲು ಬಯಸುತ್ತೇನೆ ನಮ್ಮ ತಮ್ಮ ಗೆಲ್ಗರು ತಿಳಿದಂಗೆ ಈ ಆರ್ಟಿಪಿಸಿಆರ್ ದ ಪರೀಕ್ಷೆ ಏನಿತ್ತು ಒಂದು ಸಮಸ್ಯೆ ಆಗ್ತಾ ಇತ್ತು ಜಿಲ್ಲಾಡಳಿತದ ಮೇಲೆ ಒಂದು ಒತ್ತಡದ ಜಿಲ್ಲಾ ಸಾರಿಗೆ